ಕ್ರಿಶ್ಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಮೂಲಂಗಿದು ರೊಟ್ಟಿ ರೆಸಿಪಿನ ಗೋಧಿ ಹಿಟ್ಟು ಹಾಕ್ಬಿಟ್ಟು ಹೇಗೆ ಮಾಡೋದು ಅಂತ ಆ ರೆಸಿಪಿನ ತೊಗೊಂಬಂದಿದ್ದೀನಿ. ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದ್ದೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರೀಲಿ ಬಿಡಿ. ಅದನ್ನು ಆಗ ನಾನು ಹಾಕೋ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ, ನೀವೇ ಮೊದಲು ನೋಡ್ಬೋದು. ರೆಸಿಪಿನ ಮೊದಲಿಂದ ಕೊನೆ ತನಕ ನೋಡಿ ಫ್ರೆಂಡ್ಸ್, ಆವಾಗ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಇದು ನೋಡಿ, ಮೂಲಂಗಿ ತೋರಿಸ್ತಾ ಇದ್ದೇನೆ. ಬಿಳಿ ಮೂಲಂಗಿ ಸಿಗುತ್ತಲ್ಲ ಅದು, ಅದನ್ನ ಏನು ಮಾಡಿದೆ ಅಂದರೆ ಹಿಂದಿನ ಪಾರ್ಟು ಬೆಳೆದಿರುತ್ತಲ್ವ, ಅದರಿಂದ ಎದುರುಗಡೆದು ಸಣ್ಣ ಒಂದು ಪೀಸು, ಒಂದು ಅರ್ಧ ಕಪ್ ಆಗುವಷ್ಟು ಮಾತ್ರ ನಾನು ಉಪಯೋಗಿಸಿದ್ದೀನಿ ರೊಟ್ಟಿ ಮಾಡಲಿಕ್ಕೆ. ತುರಿದು ಯೂಸ್ ಮಾಡಿದ್ದೀನಿ ಇದನ್ನು. ಈಗ ಏನೇನು ಬೇಕಂತ ನೋಡೋಣವಾ. ನೋಡಿ, ಒಂದು ಕಪ್ಪು ಗೋಧಿ ಹಿಟ್ಟು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣ ಕಟ್ ಮಾಡಿಟ್ಟಿದ್ದೀನಿ, ಮತ್ತು ಮೂಲಂಗಿ ತುರಿದಿರೋದು ಅರ್ಧ ಕಪ್ಪು, ಹಾಗೆ ಜೀರಿಗೆ ಒಂದು ಟೀಸ್ಪೂನ್ ಅಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು 2 ಟೇಬಲ್ ಸ್ಪೂನ್ ಆಗುವಷ್ಟು, ಒಂದು ಟೀಸ್ಪೂನಷ್ಟು ಬಿಳಿ ಎಳ್ಳು, ಮತ್ತು 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಮತ್ತು 2 ಹಸಿಮೆಣಸಿನಕಾಯಿ. ಸ್ವಲ್ಪ ಖಾರ ಇರೋದು ಹಾಕಿದ್ದೀನಿ, ಯಾಕೆ ಅಂತಂದರೆ ಮೂಲಂಗಿಗೆ ಸ್ವಲ್ಪ ಖಾರ ಬೇಕಲ್ವಾ, ಇಲ್ಲದಿದ್ದರೆ ಚೆನ್ನಾಗಾಗಲ್ಲ, ಒಂಥರ ರುಚಿ ಅಲ್ವಾ. ಈಗ ಬ್ಲೆಂಡರ್ ಬೌಲ್ಗೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ, ಮತ್ತು 2 ಹಸಿಮೆಣಸಿನಕಾಯಿ ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಹಾಕ್ಕೊಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು 2 ಟೇಬಲ್ ಸ್ಪೂನು ತೊಳೆದು ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಹಾಕ್ಕೊಳ್ಳಿ, ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ನೀರು ಹಾಕ್ತೇಲೆ ಮೀಡಿಯಮ್ ಫೈನಾಗಿ ಅಂದರೆ ತರ್ತರಿಯಾಗಿ ಅದನ್ನು ರುಬ್ಕೊಳ್ಳಿ. ಈಗ ರುಬ್ಬಿರೋದಿದೆಯಲ್ಲ ಅದನ್ನು ಒಂದು ಅಗಲವಾದ ಬೌಲ್ಗೆ ಹಾಕ್ಕೊಳ್ಳಿ. ಈಗ ಹಾಗೆ ಅದಕ್ಕೆ ಕಟ್ ಮಾಡಿರುವಂಥ ಎಳೆಯದು ಕರಿಬೇವಿನ ಸೊಪ್ಪು 2 ಟೀಸ್ಪೂನ್ ಹಾಕ್ಕೊಳ್ಳಿ. ನಮ್ಮನೇಲಿ ಮರ ಇದೆ ಅದಕ್ಕೆ ನಾನು ಹಾಕಿದೆ, ಇಲ್ಲದಿದ್ದರೆ ನಾರ್ಮಲ್ ಆಗಿರೋದು ಹಾಕಿ. ಮತ್ತು ತೆಂಗಿನಕಾಯಿ ತುರಿ 2 ಟೇಬಲ್ ಸ್ಪೂನು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಬಿಳಿ ಎಳ್ಳು 1 ಟೀಸ್ಪೂನು, ಎಲ್ಲ ಒಟ್ಟಿಗೆ ಚೆನ್ನಾಗಿ ಅದರದ್ದೆಲ್ಲ ರಸ ಬಿಡಬೇಕು. ಯಾವುದು ನಾವು ಮಸಾಲೆ ರುಬ್ಬಿದ್ದು ಮತ್ತು ತೆಂಗಿನಕಾಯಿ ತುರಿದು, ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಯಿತು ನೋಡಿ, ಹಸುರು ಹಸುರು ಆಗಿ ಅಲ್ವಾ. ಈಗ ಅದಕ್ಕೆ ತುರಿದಿರೋವಂಥ ಮೂಲಂಗಿ 1/2 ಕಪ್ ಹಾಕ್ಕೊಳ್ಳಿ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದರದ್ದು ಜ್ಯೂಸ್ ರಿಲೀಸ್ ಆಗಿಬಿಟ್ಟು ಅದು ಚೆನ್ನಾಗಿ ಒದ್ದೇ ಆಗಬೇಕು ಆ ಮಿಕ್ಸು. ನೋಡಿ ಎಷ್ಟು ಚೆನ್ನಾಗಾಯ್ತು ಈಗ ಅಲ್ವಾ. ಮೂಲಂಗಿ ಮೂಲವ್ಯಾಧಿಗೆ ತುಂಬ ಒಳ್ಳೆಯದಲ್ವಾ. ಈಗ ಅದಕ್ಕೆ ಆ ಮಿಕ್ಸಿಗೆ ಒಂದೇ ಒಂದು ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಳ್ಳಿ, ಮತ್ತು ಅದನ್ನು ಪೂರ್ತಿ ಚೆನ್ನಾಗಿ ಕೈಯಿಂದ ಒತ್ತಿ ಒತ್ತಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಮೂಲಂಗಿದ ರಸ ಬಿಡಲಿ ಚೆನ್ನಾಗಿ. ಈಗ ಸ್ವಲ್ಪ ನೀರು ಕಡಿಮೆ ಆಗುತ್ತೆ, ಅದಕ್ಕೆ ನಾನು ಆ ಮಿಕ್ಸಿ ಬೌಲ್ ತೊಳೆದಿದ್ದೀಯಲ್ಲ ಆ ನೀರನ್ನ ಒಂಚೂರು 1-2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಮತ್ತು ಇವಾಗ ಮತ್ತೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಮೆದುವಾದ ಹಿಟ್ಟಿನ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಇವಾಗ ಒಂದು 5 ಅಥವಾ 10 ನಿಮಿಷದ ತನಕ ಮುಚ್ಚಿಟ್ಟರೆ ಸಾಕು. ಈಗ ಸ್ವಲ್ಪ ಗಟ್ಟಿ ಆಗಿರುತ್ತೆ ಅದು, ಯಾಕಂದರೆ ನಾವು ನೀರಿಗೀರು ಏನೂ ಹಾಕಿರಲಿಲ್ಲ, ಒಂಚೂರೇ ಚೂರಲ್ವ. ಈಗ ಒಂದು ಸ್ವಲ್ಪ ನೀರು ಚಿಮ್ಕಿಸ್ಕೊಳ್ಳಿ ಅಡ್ಜಸ್ಟ್ ಮಾಡಲಿಕ್ಕೆ, ನಮಗೆ ತಟ್ಟಕ್ಕೆ ಬರಬೇಕಲ್ವಾ. ತುಂಬ ಗಟ್ಟಿ ಇದ್ದರೆ ತಟ್ಟೋದು ಕಷ್ಟ, ತಟ್ಟುವ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡಿ, ಒಂಚೂರು ಎಣ್ಣೆ ಹಾಕಿ ಅದಕ್ಕೆ, ಆವಾಗ ನಮಗೆ ಜಾರ್ಸಕ್ಕೆ ಚೆನ್ನಾಗಾಗತ್ತೆ ರೊಟ್ಟಿ ಪೇಪರ್ ಮೇಲೆ. ನಿಮಗೆ ಎಷ್ಟು ದೊಡ್ಡ ರೊಟ್ಟಿ ಅಂದರೆ ಎಷ್ಟು ತೆಳ್ಳಗೆ ಮಾಡಬೇಕು ಅಂತ ಅನಿಸುತ್ತೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ, ಇದು ಪ್ಲಾಸ್ಟಿಕ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಬ್ರಷಿಂದ. ಹಾಗೆ ರೊಟ್ಟಿದು ಪೇಪರ್ ಇರುತ್ತಲ್ಲ ಅದಕ್ಕೂ ಅದೇ ಬ್ರಷಿಂದ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ಈಗ ಆ ಗುಳಿಗೆಯನ್ನು ರೊಟ್ಟಿ ಪೇಪರ್ ಮೇಲೆ ಇಡಿ, ಮತ್ತು 1-2 ಡ್ರಾಪ್ ಎಣ್ಣೆ ಹಾಕಿ ಅದಕ್ಕೆ. ಹಾಗೆ ಪ್ಲಾಸ್ಟಿಕ್ ಕವರ್ ಇದೆ, ಇದು ಎಣ್ಣೆ ಹಚ್ಚಿದ ಪ್ಲಾಸ್ಟಿಕ್ ಶೀಟ್ ಇದೆಯಲ್ಲ ಅದನ್ನು ಅದ್ರ ಮೇಲೆ ಇಟ್ಬಿಟ್ಟು ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ತಟ್ಕೊಳ್ಳಿ. ಇದಕ್ಕೆ ನೀರುಳ್ಳಿ ಗಿರುಳ್ಳಿ ಏನೂ ಇಲ್ಲ, ಶುಂಠಿ ಗಿಂಠಿ ಏನೂ ಇಲ್ಲ. ಬಟ್ ತುಂಬ ಚೆನ್ನಾಗಾಗತ್ತೆ ಫ್ರೆಂಡ್ಸ್ ರೊಟ್ಟಿ. ಇದು ಗೋಧಿ ಹಿಟ್ಟು ಹಾಕಿ ಮಾಡಿದ್ದು ಅಂತ ಯಾರೂ ಹೇಳೋದಿಲ್ಲ, ಸ್ವಲ್ಪನೂ ನಾರಾಗಲ್ಲ, ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ನೋಡಿ ಇವಾಗ ಆ ಪ್ಲಾಸ್ಟಿಕ್ ಪೇಪರ್ ಇದೆಯಲ್ಲ ಅದನ್ನು ತೆಕ್ಕೊಳ್ಳಿ. ಮತ್ತು ಇವಾಗ ತವ ನೋಡಿ ಕಾದಿದೆ, ಒಂಚೂರು ಎಣ್ಣೆ ಬ್ರಷಿಂದ ಹಚ್ಕೊಳ್ಳಿ, ಮತ್ತು ರೊಟ್ಟಿನ ಅದ್ರ ಮೇಲೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿಡಿ. ಈಗ ಪೇಪರ್ ಮೇಲ್ಗಡೆಯಿಂದ ರೊಟ್ಟಿ ಪೇಪರ್ ತೆಗೆದುಬಿಡಿ,
ನೋಡಿ, ರೊಟ್ಟಿ ಕುಕ್ಕಾಗಿದ್ದರಿಂದ, ಅಂದರೆ ಒಂದು ಸಲ ಕುಕ್ಕಾಗಿದ್ದರಿಂದ ರೊಟ್ಟಿ ಪೇಪರ್ ತೆಗಿಲಿಕ್ಕೆ ಬರುತ್ತೆ. ಈಗ ಒಂಚೂರು ಎಣ್ಣೆ ಬ್ರಷಿಂದನೇ ಹಚ್ಚಿ, ಥ್ರೋಟ್ ಪೂರ್ತಿ ಹಚ್ಚಿ, ರೊಟ್ಟಿನ ಈಗ ಇನ್ನೊಂದು ಬದಿಲಿ ಕುಕ್ ಮಾಡಬೇಕಲ್ಲ, ಸೊ ಅದು ಉಲ್ಟ ಹಾಕಿ, ಬೇಕಾದರೆ ಒಂಚೂರು ಎಣ್ಣೆ ಹಚ್ಬೋದು ಸೈಡಿಂದ ಎಲ್ಲ. ಈಗ ನೋಡಿ ರೆಡಿ ಆಗುತ್ತೆ ರೊಟ್ಟಿ. ಬ್ರೌನ್ ಅಂದರೆ ಒಂಥರ ಬ್ರೌನ್ ಡಾಟ್ಸ್ ಬಂದಿದೆ ನೋಡಿ, ಆ ಕಡೆ ಈ ಕಡೆ ಎಲ್ಲ. ಈಗ ನೋಡಿ ಕುಕ್ ಆಗಿದೆ, ರೊಟ್ಟಿನ ತೆಗೆಯೋಣ, ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ, ನೋಡಿ ಇದು ತೆಳ್ಳಗೆ ತಟ್ಟಿರೋ ರೊಟ್ಟಿ ಎಷ್ಟು ಸಾಫ್ಟಾಗಿದೆ ನೋಡಿ ಅಲ್ವಾ. ನೋಡಿ ಮಡಚಿ ಕೂಡ ಇದು ಮಾಡಿದ್ರೆ ಹರಿಯೋದಿಲ್ಲ ಅಲ್ವಾ. ಈಗ ದಪ್ಪಗೆ ತಟ್ಟಿದ್ದೀನಿ ನೋಡಿ, ದಪ್ಪಗೆ ಹುರಿದಿರೋ ರೊಟ್ಟಿ ನೋಡಿ ಹೇಗಿದೆ. ನಮ್ಮ ಮನೇಲಿ ಕೆಲವರಿಗೆ ರೊಟ್ಟಿ ದಪ್ಪದ್ ಬೇಕು, ಅವ್ರಿಗೆ ದಪ್ಪಗೆ ಮಾಡಿದ್ದೀನಿ. ಕೆಲವ್ರಿಗೆ ತೆಳುಬೇಕು, ಆದರೆ ಕ್ರಿಸ್ಪಿ ಆಗಬೇಕು ಎಲ್ರಿಗೂ, ಸೊ ಕ್ರಿಸ್ಪಿ ಮಾಡಿದ್ದೀನಿ. ಇದನ್ನು ನಾನು ತುಪ್ಪದ ಜೊತೆ ಮತ್ತು ಕರ್ಬೇವಿನ ಚಟ್ನಿ ಪುಡಿ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ಅಳತೇಲಿ ನಿಮಗೆ ಒಂದು 8 ರೊಟ್ಟಿ ಆಗುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.